ಈ ಸಂತೋಷ್ ಪಾಟೀಲ್ ಅಂತ ಒಂದು ಗುತ್ತಿಗೆದಾರರ ಆತ್ಮಹತ್ಯೆ ಪ್ರಕರಣ ಆಯಿತು. ಆ್ಯಕ್ಚುಲಿ ಏನು ಮೇಡಮ್ ಇದು? ತಮಗೆಲ್ಲ ಗೊತ್ತೇ ಇದೆ, ಅವರೆಲ್ಲ ಓಪನ್ ಆಗಿ ಲೆಟ್ರ್ ಬರೆದಿದ್ದರು. ಅವ್ರು ನನ್ನ ಕ್ಷೇತ್ರದಲ್ಲೇ, ನಾನು ಯಾವ ಗ್ರಾಮ ಪಂಚಾಯತ್ನಲ್ಲಿ ಇರ್ತೀನಿ ಅದೇ ಗ್ರಾಮ ಪಂಚಾಯತಿನಲ್ಲೇ ಕೆಲಸ ಮಾಡಿದರು. ಸೊ ಅದೆಲ್ಲ ಮಾಧ್ಯಮದಲ್ಲಿ ಬಂದು ಹೋಗಿದೆ. ಅದ್ರ ಬಗ್ಗೆ ಇನ್ನೇನು ಹೊಸದಾಗಿ ನಾನು ಮಾತು ಅಲ್ಲ. ಈಶ್ವರಪ್ಪನವರು ಈ ಕೇಸ್ ಆಗ್ತಿದ್ದಂಗೆ ನಾನು ಶೀಘ್ರವೇ ಅದರಿಂದ ಹೊರಗಡೆ ಬರ್ತೀನಿ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಮೃತ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಅವರ ಧರ್ಮಪತ್ನಿಯವರು ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ, ಇತ್ತೀಚೆಗೆ ಬರೆದಿರೋದು. ತಮ್ಮ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ತಾ ಇದ್ರಿ. ಅವರು ಕೇಸ್ ಆಗ್ತಿದ್ದಂಗೆ ನಾನು ಹೊರಗಡೆ ಬರ್ತೀನಿ ಅಂದರೆ ಏನು ಅರ್ಥ ಇದ್ರಿ? ಇದು ಸೂಕ್ತವಾಗಿ ತನಿಖೆ ನಡೀತಾ ಇಲ್ಲ ಅಂತ ತಮ್ಮ ಆತಂಕವನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ. ತನಿಖೆ ನಡೀತಾ ಇದ್ದಿದ್ರೆ ಇಷ್ಟು ಬೇಗ ಹೊರಗಡೆ ಬರ್ಬೋದಾಗಿತ್ತಲ್ಲ, ಬೇಗ ಬರ್ತೀನಿ ಅಂತ ಈಶ್ವರಪ್ಪನವ್ರು ಹೇಳಿದರು. ಆಮೇಲೆ ಅದು ಸೂಕ್ತವಾಗಿ ತನಿಖೆ ಆಗ್ತಾ ಇಲ್ಲ ಅಂತಾನೆ ಈಗ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ಅಥವಾ ತಾವೇ ಖುದ್ದಾಗಿ ಹೋಗಿ ಭೇಟಿಯಾಗಿದ್ದಾರೆ? ಪತ್ರ ಬರೆದಿರೋದು ನೋಡಿದೆ ನಾನು. ಸೊ ಯಾಕೆ ಅವ್ರಿಗೆ ಸರ್ಕಾರದ ಮೇಲೆ ಅಥವಾ ಆ ತನಿಖೆ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ ಅಂದಂಗಾಯ್ತಲ್ಲ. ಈಗ ಶಾಸಕರಾಗಿ ತಮ್ಮ ಜವಾಬ್ದಾರಿ ಏನು ಮೇಡಮ್ ಈ ಕುಟುಂಬದ ಪರವಾಗಿ? ಆ ಕುಟುಂಬದ ಪರವಾಗಿ ಏನು ಜವಾಬ್ದಾರಿ ಇತ್ತು ನಂದು, ಅದನ್ನು ನಾನು ಮಾಡಿದ್ದೀನಿ ಆಲ್ರೆಡಿ. ಪಕ್ಷದ ಕಡೆಯಿಂದ ನಾನು ಧನ ಸಹಾಯ ಮಾಡಿದ್ದೀವಿ, ವೈಯಕ್ತಿಕವಾಗಿ ಮಾಡಿದ್ವಿ. ಇನ್ನೊಬ್ಬರು ನಮ್ಮ ಪ್ರಕಾಶ್ ಹುಕ್ಕೇರಿ ಅವ್ರ ಕಡೆಯಿಂದ, ಆಮೇಲೆ ಕೆಲವು ನಮ್ಮ ಏನು ಲಿಂಗಾಯತ್ ಸಂಘಟನೆಗಳಿದ್ದಾವೆ ಅದು ಕೂಡ ಸುಮಾರು ಫೈನಾನ್ಷಿಯಲಿ ನಾವು ಇದನ್ನು ಮಾಡಿದ್ದೀವಿ. ಅದನ್ನು ಕೂಡ ಶೀಘ್ರದಲ್ಲಿ ಹೋಗಿ ಅವ್ರಿಗೆ ತಲುಪಿಸ್ತೀವಿ. ಅವ್ರ ಮನೆಯನ್ನು ಏನು ಆ ಹಿಂಡಲ್ಗ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವ್ರ ಮನೆಯನ್ನು ಬರೆಸ್ಕೊಂಡಿದ್ದಾರೆ, ಆ ಮನೆಯನ್ನು ಅವ್ರಿಗೆ ಹೋಗದ ಹಾಗೆ ತಡೆಯೋಕೆ ನಾವು ಪ್ರಯತ್ನ ಮಾಡ್ತೇವೆ. ನ್ಯಾಯ ಮೇಡಮ್ ಆ ಕುಟುಂಬಕ್ಕೆ? ನ್ಯಾಯ ಅದನ್ನು ಸರ್ಕಾರದವ್ರು ಕೊಡ್ತೀವಿ ಅಂತ ಹೇಳಿದರು, ಅದನ್ನು ಕೊಡಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.